ಮುಡಾ ಹಗರಣ ರಾಜ್ಯ ರಾಜಕೀಯದಲ್ಲಿ ತಲ್ಲಣವನ್ನೇ ಸೃಷ್ಟಿಸಿದೆ. ಇದು ಸರ್ಕಾರದ ಬುಡಕ್ಕೆ ಬಿಸಿ ನೀರು ಬೀಳೋ ಮಟ್ಟಕ್ಕೆ ಪರಿಣಾಮವನ್ನು ಬೀರಿದೆ. ಈ ಮಧ್ಯೆ ಇಂಥದ್ದೇ ಮತ್ತೊಂದು ಪ್ರಕರಣ ಬಟ ಬಯಲಾಗಿದೆ. ಅಷ್ಟೇ ಅಲ್ಲದೆ ಇದನ್ನು ಸರ್ಕಾರ ತನಿಖೆಗೂ ಆದೇಶಿಸಿದೆ. ಅಷ್ಟಕ್ಕೂ ಈ ಹಗರಣ ನಡೆದಿರೋದು ಎಲ್ಲಿ, ಇದರ ಹಿಂದಿನ ನಾಯಕ ಯಾರು, ಇಲ್ಲಿದೆ ನೋಡಿ ಕಂಪ್ಲೀಟ್ ಡಿಟೇಲ್. ಬಳಿಕ ಬಳ್ಳಾರಿಯಲ್ಲೂ ಬುಡಾದಲ್ಲೂ ಅಕ್ರಮ, ಸ್ವಪಕ್ಷೀಯ ಶಾಸಕರ ದೂರು, ತನಿಖೆಗೆ ಆದೇಶ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದೊಂದೇ ಹಗರಣಗಳು ಸುತ್ತಿಕೊಳ್ತಿವೆ. ವಾಲ್ಮೀಕಿ ಮೂಡ ಹಗರಣಗಳು ರಾಜ್ಯದಲ್ಲಿ ದೊಡ್ಡ ದೊಡ್ಡ ತಲೆಗಳಿಗೆ ಕಂಟಕ ತಂದಿಟ್ಟಿರುವ ಮಧ್ಯೆ ಇದೀಗ ಗಡಿನಾಡು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಅಕ್ರಮ ಸದ್ದು ಮಾಡ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರ್ತಿದ್ದಂತೆ ಖಾಲಿ ಇದ್ದಂತಹ ಬುಡಾ ಅಧ್ಯಕ್ಷ ಸ್ಥಾನಕ್ಕೆ ಕಳೆದ ಫೆಬ್ರವರಿ 28ರಂದು ಡಿಸಿಎಂ ಆಪ್ತ ಜೆಎಸ್ ಆಂಜನೇಯಲು ಅವರನ್ನ ನೇಮಕ ಮಾಡಲಾಗಿತ್ತು. ಈ ಮೂಲಕ ನೆನೆಗುದಿಗೆ ಬಿದ್ದಿದ್ದ ನಗರದ ಅಭಿವೃದ್ಧಿ, ನೂತನ ಬಡಾವಣೆ ರಚನೆ ಸೇರಿದಂತೆ ನಾನಾ ಕಾರ್ಯಗಳಿಗೆ ಮರು ಚಾಲನೆ ನೀಡಲಾಯಿತು. ಆದ್ರೀಗ ಅದೆಲ್ಲವೂ ಬೋಗಸ್ ಅನ್ನೋದು ಗೊತ್ತಾಗೋದಕ್ಕೆ ಹೆಚ್ಚು ದಿನ ಅಗತ್ಯವಿರಲಿಲ್ಲ. ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ರಚನೆಗೆ ಅನುಮತಿ ನೀಡುವಲ್ಲಿ ಹಂಚಿಕೆ ಸೇರಿ ನಾನಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ಯವಹಾರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೆ ದೂರು ಕೊಟ್ಟಿದ್ದಾರೆ. ಶಾಸಕರ ದೂರಿನ ಅನ್ವಯ ಸರ್ಕಾರ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ನಗರ ಮತ್ತು ಗ್ರಾಮಾಂತರ ಯೋಜನಾ ಆಯುಕ್ತಾಲಯಕ್ಕೆ ಪತ್ರವನ್ನು ಬರೆದಿದೆ. ಬುಡಾ ಸಭೆಯ ನಡಾವಳಿಗಳಲ್ಲಿನ ಅಕ್ರಮ ಪರಿಶೀಲಿಸಿ ಸಭಾ ನಡಾವಳಿ ರದ್ದುಪಡಿಸುವ ಕುರಿತು ಪರಿಶೀಲಿಸಲು ಸೂಚಿಸಿದ್ದಾರೆ. ಅಲ್ಲದೆ ತನಿಖೆ ನಡೆಸಿ 7 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತನಿಖೆಗಾಗಿ 5 ಅಧಿಕಾರಿಗಳ ತಂಡ ಬಳ್ಳಾರಿಯ ಬುಡಾ ಕಚೇರಿಯಲ್ಲಿ ದಾಖಲಾತಿ ಪರಿಶೀಲನೆ ನಡೆಸುತ್ತಿದೆ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಂಥ ಸಾಮಾನ್ಯ ಸಭೆ, ಈ 2 ಸಾಮಾನ್ಯ ಸಭೆಯ ನಡವಳಿಗಳಲ್ಲಿ ನಿರ್ಣಯ ಮಾಡಬೇಕಾದ್ರೆ ಅವ್ಯವಹಾರವಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂದಿರುವಂಥ ದೂರುಗಳ ಆಧಾರದ ಮೇಲೆ ಒಂದು ತಂಡವನ್ನು ರಚನೆ ಮಾಡಿ 3ನೇ ತಾರೀಕು 4ನೇ ತಾರೀಕು 5ನೇ ತಾರೀಕು ಈ ಅಕ್ಟೋಬರ್ ನಲ್ಲಿ 3 ದಿನದಲ್ಲಿ ತನಿಖೆ ಮಾಡಿ ವರದಿ ನೀಡುವಂತೆ ಸೂಚಿಸಲಾಗಿರುತ್ತೆ. ಅದರಂತೆ ಸದರಿ ನಿರ್ಣಯಗಳ ಬಗ್ಗೆ ಸಂಪೂರ್ಣ ಪರಿಶೀಲನೆ ಮಾಡಲಿಕ್ಕೆ ಒಂದು 5 ಜನರ ತಂಡ ಪರಿಶೀಲನೆಯನ್ನು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯಾಲಯದಲ್ಲಿ ನಡೆಸ್ತಾ ಇದೆ. 2024ರ ಮಾರ್ಚ್ 7ರಂದು ಹಾಗೂ ಜುಲೈ 8ರಂದು ನಡಾವಳಿಗಳ ಮೇಲೆ ಅನುಮಾನ ಹೆಚ್ಚಾಗಿದೆ. ಈ ಬಗ್ಗೆ ಸಾರ್ವಜನಿಕವಾಗಿ ದೂರು ಕೇಳಿಬಂದಿತ್ತು. ಹೀಗಾಗಿ ಇತ್ತೀಚೆಗೆ ಲೋಕಾಯುಕ್ತ ದಾಳಿ ಕೂಡ ನಡೆದಿತ್ತು. ಇದೀಗ ಅಕ್ರಮಗಳ ತನಿಖೆಗೆ ಅಧಿಕಾರಿಗಳು ಇಳಿದಿತ್ತು. ತನಿಖೆಯ ನಂತರ ಈ ಅಕ್ರಮದಲ್ಲಿ ಯಾರು ಪಾಲುದಾರರು, ಯಾರ್ಯಾರು ಇದ್ದಾರೆ, ಯಾವ ರೀತಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಬಯಲಾಗಲಿದೆ. ಬಸವರಾಜ್, ಹರ್ನಹಳ್ಳಿ, ನ್ಯೂಸ್ 18, ಬಳ್ಳಾರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.